ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಮೂವತ್ಮೂರು ಕ್ರೈಸ್ತ ಪ್ರಪಂಚದ ಕ್ರೈಸ್ತ ಸಭಾ ಅಧಿಕಾರಿಗಳು ಪಂಕ್ತಿಯ ಮೇಲೆ ಪಂಕ್ತಿಯಾಗಿ ಆಣತಿಗಳ ಮೇಲೆ ಆಣತಿಗಳಾಗಿವೆ ಈ ಹಿಂದೆ ದೇವರು ತನ್ನ ಜನರೊಂದಿಗೆ ಮಾಡಿದ ದೈವಯುಕ್ತ ವ್ಯವಹರಣೆಗಳಿಂದ ಮತ್ತು ಸಾಂದರ್ಭಿಕ ಸುಧಾರಕರಿಂದ ಅವರಿಗೆ ಎಚ್ಚರಿಕೆ ನೀಡಲಾಗಿದೆ ಆದಾಗ್ಯೂ ಕೆಲವರು ಸ್ವಲ್ಪವೇ ಸ್ವಲ್ಪ ಮಂದಿ ಗೋಡೆಯ ಮೇಲಿನ ಕೈಬರಹವನ್ನು ಓದಬಲ್ಲರು ಅವರು ಜಯ ಹೊಂದಲು ಪ್ರಸ್ತುತ ಜನಾಧರಣೆಯನ್ನು ತಡೆ ಸಹ ಶಕ್ತಿ ಇಲ್ಲದವರಾಗಿದ್ದಾರೆ ರೆವರೆಂಡ್ ಟಿ ಡಿವಿಚ್ ಟಾಲ್ಮೆಜ್ ಎಂಬುವವರು ಸ್ವಲ್ಪ ಮಟ್ಟಿಗೆ ಇದನ್ನು ನೋಡಿ ಅರ್ಥ ಮಾಡಿಕೊಂಡಿರುವವರಂತೆ ತೋರಿಬರುತ್ತದೆ ಒಂದು ಸಮಯೋಚಿತ ಪ್ರವಚನದಲ್ಲಿ ಅವರು ಹೀಗೆ ಹೇಳಿದ್ದಾರೆ ಏಸು ಕ್ರಿಸ್ತನ ಸಭೆಯು ಎದ್ದು ನಿಂತು ತಾನು ದೇವರ ಸ್ನೇಹಿಯಾಗಿರುವಂತೆ ಜನಸ್ನೇಹಿ ಎಂಬುದನ್ನು ಸಾಬೀತುಪಡಿಸದ ಹೊರತು ಮತ್ತು ತಮ್ಮ ಕುಟುಂಬಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಆಹಾರಕ್ಕಾಗಿ ಹೋರಾಟ ಮಾಡುತ್ತಿರುವ ಮಹಾಜನ ಸಮೂಹಗಳೊಡನೆ ಅನುಕಂಪ ಉಳ್ಳವರಾಗಿರದ ಹೊರತು ಸಭೆಯು ಪ್ರಸ್ತುತದಲ್ಲಿ ಸಂಘಟಿಸಲ್ಪಟ್ಟಿರುವಂತೆ ಇದ್ದಲ್ಲಿ ಅದು ಒಂದು ನಿಷ್ಕ್ರಿಯೆ ಸಂಸ್ಥೆಯಾಗಿರುತ್ತದೆ ಕ್ರಿಸ್ತನು ಪುನಃ ಸಮುದ್ರದ ತೀರಕ್ಕೆ ಹೋಗಿ ಸರಳರಾದ ಪ್ರಾಮಾಣಿಕ ಬೆಸ್ತರನ್ನು ಮಾನವರ ಕಡೆಗೆ ದೇವರ ಕಡೆಗೆ ಇರುವ ನೀತಿವಂತ ಅಪೋಸ್ತಲತನಕ್ಕೆ ಆಹ್ವಾನಿಸಬೇಕಾಗುತ್ತದೆ ಜನೋಪಾಯದ ಹೋರಾಟದಲ್ಲಿ ಎಲ್ಲ ವರ್ಗದ ಜನರು ಸಮಾನ ಅಧಿಕಾರವನ್ನು ಹೊಂದಿಕೊಳ್ಳುವ ಸಮಯವೂ ಬಂದಿದೆ ಆದಾಗ್ಯೂ ಈ ಮನುಷ್ಯನು ಕೆಲವರೇ ಹೊಂದಿಕೊಳ್ಳುವ ಮನವಾರ್ತೆಯ ತಲಾಂತನ್ನು ಮತ್ತು ಪ್ರಭಾವವನ್ನು ಹೊಂದಿದವನಾಗಿದ್ದು ಪ್ರಭಾವಶಾಲಿ ಕ್ರೈಸ್ತರು ಗಂಡಾಂತರ ಸಮಯದಲ್ಲಿ ತಮ್ಮ ಕರ್ತವ್ಯವಾಗಿ ತಾನು ವ್ಯಕ್ತಪಡಿಸಿದ ನಿಶ್ಚಿತಾಭಿಪ್ರಾಯಗಳನ್ನು ಅನುಸರಿಸುವಲ್ಲಿ ಅವಸರ ತೋರಿಸದೇ ಇರುವಂತೆ ಕಂಡುಬರುತ್ತದೆ ಎಚ್ಚರಿಕೆಗಳು ಮುಂದುವರಿಯುತ್ತವೆ ಮತ್ತು ಕರ್ತವ್ಯದ ನಿಶ್ಚಿತಾಭಿಪ್ರಾಯಗಳು ಮತ್ತು ಸವಲತ್ತುಗಳು ಅನೇಕರ ಮನಸ್ಸಿನಲ್ಲಿ ಭದ್ರವಾಗಿದೆ ಆದರೆ ಅಯ್ಯೋ ಯಾವುದೋ ಪ್ರಯೋಜನವಿಲ್ಲದೆ ಅವುಗಳು ಗಮನಿಸದೇ ಹೋಗುತ್ತವೆ ಮಹಾಶಕ್ತಿಗಳು ಕ್ರೈಸ್ತ ಸಭೆಯ ಕೈಯಲ್ಲಿ ಇದ್ದವು ಸ್ವಲ್ಪ ಮಟ್ಟಿಗೆ ಈಗಲೂ ಇವೆ ಆದರೆ ಕ್ರಿಸ್ತನ ಮತ್ತು ಆತನ ಸುವಾರ್ತೆಯ ಹೆಸರಿನಲ್ಲಿ ಅದು ಇನ್ನೂ ಇದೆ ಸ್ವಾರ್ಥಗೊಂಡು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಒಬ್ಬರನ್ನೊಬ್ಬರು ಗೌರವಿಸಿರಿ ಸಭಾ ಮಂದಿರಗಳಲ್ಲಿ ಮುಖ್ಯಸ್ಥಾನ ರಬ್ಬಿ ಡಾಕ್ಟರ್ ರೆವರೆಂಡ್ ಮುಂತಾಗಿ ಕರೆಸಿಕೊಳ್ಳುವುದು ಮತ್ತು ತನ್ನ ಸ್ವಂತ ಕಡೆಯವರಿಂದಲೇ ಅಂದರೆ ಪಂಗಡದವರಿಂದಲೇ ಲಾಭವನ್ನು ನಿರೀಕ್ಷಿಸುವುದು ಯೋಹಾನನು ಬರೆದ ಸುವಾರ್ತೆ ಐದು ನಲವತ್ನಾಲ್ಕು ಮತ್ತಾಯ ಇಪ್ಪತ್ತ್ಮೂರು ಆರರಿಂದ ಹನ್ನೆರಡು ಏಷಾಯನ ಪ್ರವಾದನ ಗ್ರಂಥ ಐವತ್ತಾರು ಹನ್ನೊಂದು ಮತ್ತು ಉರುಲನ್ನು ತರುವ ಮನುಷ್ಯನ ಬಗ್ಗೆ ಭಯ ಇವುಗಳು ದೇವರ ನಿಜವಾದ ಕೆಲವು ಸೇವಕರ ಪ್ರಾಮಾಣಿಕತೆಗೆ ಅಡಚಣೆಗೊಳಿಸುತ್ತವೆ ಅದೇ ಸಮಯದಲ್ಲಿ ಸ್ಪಷ್ಟವಾಗಿ ಅನೇಕರ ಕೈ ಕೆಳಗಡನ ಕುರುಬರಿಗೆ ಚಿನ್ನದ ಉಣ್ಣೆಯನ್ನು ಸಂಪಾದಿಸುವುದನ್ನು ಹೊರತುಪಡಿಸಿ ದೇವರ ಮಂದೆಯ ಮೇಲೆ ಯಾವುದೇ ಆಸಕ್ತಿ ಇರುವುದಿಲ್ಲ ಅನೇಕ ವಿದ್ಯಾವಂತರು ಸಂಸ್ಕಾರಗೊಂಡವರು ಸುಸಂಸ್ಕೃತರು ಭಯಭಕ್ತಿ ಉಳ್ಳ ಮಹನೀಯರು ಹೆಸರು ಮಾತ್ರದ ಸಭೆಯ ವಿವಿಧ ಪಂಗಡಗಳಲ್ಲಿ ಸೇರಿಸಲ್ಪಟ್ಟಿದ್ದಾರೆಂಬುದನ್ನು ನಾವು ಸಂತೋಷವಾಗಿ ಅಂಗೀಕರಿಸುತ್ತಾ ಇದು ಯುಗಾಂತರಗಳಲ್ಲಿ ಗೋಧಿ ಮತ್ತು ಹಣಜುಗಳೆರಡೂ ಹೊಂದಿದೆ ಎಂದು ತಿಳಿಯ ಬಯಸುತ್ತೇವೆ ಮತ್ತಾಯ ಹದಿಮೂರು ಮೂವತ್ತು ಹಣಜಿ ವರ್ಗಕ್ಕೆ ಸೇರಿದ ಅನೇಕರು ಧರ್ಮ ಪೀಠದ ಮಾತ್ರವಲ್ಲದೆ ಅಮೃತ ಕೋಣೆಯ ಅಂದರೆ ಬೋಧಕರು ಕೂಡುವ ಸ್ಥಳದ ಹಾದಿಯನ್ನು ಕಂಡುಕೊಂಡಿದ್ದಾರೆ ಎಂದು ಒಪ್ಪಲು ನಾವು ಒತ್ತಾಯಿಸಲ್ಪಟ್ಟಿದ್ದೇವೆ ವಾಸ್ತವವಾಗಿ ಹೆಮ್ಮೆ ಮತ್ತು ವೈಭವ ಹಾಗೂ ಅನೇಕ ಸಂದರ್ಭಗಳಲ್ಲಿ ಸಾರಗತೆ ಮತ್ತು ಶ್ರೀಮಂತಿಕೆಗಾಗಿ ಪ್ರಲೋಭಗಳು ಧರ್ಮಪೀಠವನ್ನು ಅಪೇಕ್ಷಿಸುವ ಪ್ರತಿಭಾವಂತ ಯುವಕರಿಗೆ ಪ್ರಸ್ತುತಪಡಿಸಲಾಗುತ್ತದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಹಾಗೆಯೇ ಮಾಡಬೇಕೆಂದು ಖಾತರಿಪಡಿಸುತ್ತದೆ ಎಲ್ಲ ಉದ್ಯೋಗಗಳಲ್ಲಿ ಕ್ರೈಸ್ತ ಸೇವೆಯು ಪ್ರಸಿದ್ಧಿ ಹೊಂದುವ ಮತ್ತು ಸಾಮಾನ್ಯವಾದ ಐಹಿಕ ಅಭ್ಯುದಯಗಳನ್ನು ಕೆಲವೊಮ್ಮೆ ಸಂಪತ್ತಿಗೂ ತ್ವರಿತವಾದ ಮತ್ತು ಲಾಭವಾದ ಹಾದಿಯಾಗಿ ಒದಗಿಸಲ್ಪಟ್ಟಿದೆ